ஜெய் ஸ்ரீராம், வெல்கம் பேக் டு வீணா ஸ்ரீதர்ஸ் கிச்சன். நம்மனே ದೇವರ ಮನೆ ಆಸ್ ಯೂಶುವಲ್ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ನೋಡಿ. ನೀವೆಲ್ಲ ಇಷ್ಟಪಡೋ ನಮ್ಮನೆ ದೇವ್ರ ಮನೆ ವಿಡಿಯೋಸು ನಾನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಪೂಜೆ ಮಾಡ್ತಾ ಇದ್ದೀನಿ, ಅದೇನು ಅಂತ ಅಂದ್ಬಿಟ್ಟು ಮುಂದೆ ನಾನು ಹೇಳ್ತೀನಿ. ಹಾಗೆ ಇದ್ರ ಜೊತೆ ನಾನು ನಿಮ್ಮ ಹತ್ರ ಒಂದು ಮೆಸೇಜ್ ಕೂಡ ಹೇಳಬೇಕು. ಯಾರಿಗೆ ವರ್ಷದಲ್ಲಿ ಬರೋ ವ್ರತಗಳು, ವರಮಹಾಲಕ್ಷ್ಮಿ ಪೂಜೆ ಆಗಲಿ, ಅನಂತ ಪದ್ಮನಾಭ ವ್ರತ ಆಗಲಿ, ಆಮೇಲೆ ಸತ್ಯನಾರಾಯಣ ಪೂಜೆ ಆಗಲಿ, ಯಾವುದೇ ಪೂಜೆಗಳು ಕೈಬಿಟ್ಟು ಹೋಗಿದ್ರೆ, ಅಂದರೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ, ನೀವು ಈ ನವರಾತ್ರಿನಲ್ಲಿ ಎಲ್ಲ ಪೂಜೆಗಳು ಮಾಡ್ಕೋಬೋದು. ಎಲ್ಲದಂದರೆ ಎಲ್ಲದೂ ಪೂಜೆಗಳು ಮಾಡ್ಬೋದು ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಈವನ್ ಭೀಮ ಅಮಾವಾಸ್ಯೆ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕಾಗಲಿಲ್ಲ. 4 ವಾರನೂ ನಾವು ಸ್ವಲ್ಪ ಬ್ಯಾಂಗ್ಳೂರಿಂದ ಹೊರಗಡೆ ಇದ್ವು, ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಪೂಜೆ ಇವತ್ತು ನವರಾತ್ರಿಲೇ ಮಾಡೋಣ ಅಂತ ಅಂದ್ಬಿಟ್ಟು ಆರತಿ ಸೊಡ್ಲು, ತುಪ್ಪದ ಆರತಿ ಸೊಡ್ಲು ರೆಡಿ ಮಾಡಿದ್ದೀನಿ. ಹಾಗೆ ಎಲ್ಲ ಆರತಿ ಎಲ್ಲದನ್ನು ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಪ್ರಸಾದಕ್ಕೆ ಪಂಚಾಮೃತ ಮಾತ್ರ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾತ್ರ ಮಾಡ್ತಿರೋದು. ತಟ್ಟೆ ಬಟ್ಲು ಅಣಿ ಮಾಡಿಲ್ಲ, ಅದ್ರ ಬದಲು ಹೊಸಾದ ನಮ್ಮನೇಲಿ ಪಂಚವಾಳ ಇತ್ತಲ್ಲ ಅದಕ್ಕೆ ಎಲ್ಲ ಇಟ್ಟಿದ್ದೀನಿ. ಆಮೇಲೆ 16 ಎಳೆ ಗೆಜ್ಜೆ ವಸ್ತ್ರನೂ ಕೂಡ ಮಾಡ್ಕೊಂಡಿದ್ದೀನಿ. ಹೂವಲ್ಲದೇ ನಾನಾ ಬಗೆಯವಾದ ಒಂಥರ ಸುವಾಸನೆ ಇರೋವಂಥ ಒಂದು ಪತ್ರೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರ ಎಲ್ಲ ಅದಕ್ಕೂ ಹೊಸಲಿಗೆ, ಗಣಪತಿಗೆ, ಮನೆ ದೇವರಿಗೆ, ಆಮೇಲೆ ಲಕ್ಷ್ಮಿಗೆ ಹೇಗಿದ್ರೂ ದೊಡ್ಡದು ಮಾಡಿದ್ವಿ, ತುಳಸಿಗೆ, ಎಲ್ಲದಕ್ಕೂ ಸಪ್ರೇಟ್ ಗೆಜ್ಜೆ ವಸ್ತ್ರಗಳನ್ನ ನೆನೆಸ್ಕೊಳ್ಬೇಕು. ಮತ್ತೊಂದು ಸಲ ಹೇಳ್ತೀನಿ, ಹೊಸಲಿಗೆ, ತುಳಸಿಗೆ, ಮನೆ ದೇವರಿಗೆ, ಗಣಪತಿಗೆ, ಮತ್ತು ನೀವು ಬೇರೆ ಫೋಟೋಗಳಿದ್ರೆ ಇಡೋದು ಇದಕ್ಕೆ ಗೆಜ್ಜೆ ವಸ್ತ್ರ, ಪುಟ್ಟದ 12 ಗೆಜ್ಜೆ, 9 ಗೆಜ್ಜೆ ಈ ಥರದ ಗೆಜ್ಜೆ ವಸ್ತ್ರಗಳನ್ನ ನೆನೆಸ್ಕೊಳ್ಬೇಕಾಗತ್ತೆ. ನಮ್ಮನೇಲಿ ನಾನು ಇದು ವರಮಹಾಲಕ್ಷ್ಮಿ ವಿಡಿಯೋ, ನಮ್ಮನೆಯ ಸಂಪ್ರದಾಯ ಯಾವ ಥರ ಅಂತ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ. ಅದೇ ಥರನೇ ಸಿಂಪಲಾಗಿ ಇವತ್ತು ಹೊರಗಡೆಯಿಂದ ಮನೆಯೊಳಗಡೆ ವರಮಹಾಲಕ್ಷ್ಮಿನ ಕರ್ಕೊಂಡು ಬರೋದನ್ನು ಈ ಪದ್ಧತಿಲಿ ನಾನು ಇವತ್ತು ಆಚರಣೆ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ತುಂಬ ಜನ ಇವ್ರು ಈ ಥರ ಯೂಟ್ಯೂಬರ್ ಈ ಥರ ಮಾಡ್ತಾರೆ, ಈ ಯೂಟ್ಯೂಬರ್ ಈ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಇನ್ಕ್ಲೂಡಿಂಗ್ ಮೀ ನಾನು ಹೇಳ್ತಾ ಇರೋದು ಅನುಸರಿಸ್ಬೇಡಿ. ನಾನು ಸುಮಾರು 4 ಇಯರ್ಸ್ ಆಯಿತು ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, 4 ಇಯರ್ಸಿಂದನೂ ಹೇಳ್ತಾ ಇದ್ದೀನಿ, ಯಾರದೇ ಪದ್ಧತಿನ ನೀವು ಅನುಸರಿಸೋ ಅವಶ್ಯಕತೆ ಇಲ್ಲ. ನಿಮ್ಮನೇಲಿ ನಿಮ್ಮ ಹಿರಿಯರು ಏನು ಸಂಪ್ರದಾಯ ಪಾಲಿಸ್ಕೊಂಡು ಬಂದಿದ್ದಾರೆ, ನಿಮ್ಮ ಓರ್ಗಿತ್ತೀರು ಏನು ಮಾಡ್ತಾರೆ, ನಿಮ್ಮ ಫ್ಯಾಮಿಲಿಲಿ ಏನು ಮಾಡ್ತಾರೆ, ದೊಡ್ಡವ್ರನ್ನ ಕೇಳಿಕೊಂಡು ಅದನ್ನು ಮಾತ್ರ ಅಳವಡಿಸ್ಕೊಳ್ಳಿ. ವರಮಹಾಲಕ್ಷ್ಮಿ ಅನ್ನೋದು ಒಂದು ವ್ರತ. ವ್ರತ ಅಂತ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಪದ್ಧತಿ ಕೆಲವ್ರ ಮನೇಲಿರುತ್ತೆ, ಕೆಲವ್ರ ಮನೇಲಿ ಬರೀ ಹೆಂಡತಿ ಪೂಜೆ ಮಾಡೋದಿರುತ್ತೆ, ಕೆಲವ್ರ ಮನೇಲಿ ಬರೀ ಗಂಡಸರು ಪೂಜೆ ಮಾಡೋದು ಇರುತ್ತೆ. ಇದು ನಾನು ಹೇಳ್ತೀನಿ ಕೇಳಿ, ಗಂಡಸರು ಪೂಜೆ ಮಾಡೋದು ಕೂಡ ಕೆಲವು ವ್ರತಗಳಿರುತ್ತೆ. ಸೊ ಅದಕ್ಕೆ ಅವ್ರವ್ರ ಮನೆ ಪದ್ಧತಿಗಳು ಯಾವ್ಯಾವ ಥರ ಇರುತ್ತೆ ಅದನ್ನು ಕೇಳಿಕೊಂಡು ಮಾಡೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು ಹೇಳ್ತೀನಿ, ಯಾವುದೇ ಒಂದು ಆಡಂಬರ ಇದಕ್ಕೆಲ್ಲ ಮಾರು ಹೋಗಬೇಡಿ. ನಿಮ್ಮ ಕೈನಲ್ಲಿ ಎಷ್ಟು ಶಕ್ತಿ ಇರುತ್ತೆ, ನಿಮಗೆ ಎಷ್ಟು ಮಾಡೋಕ್ಕೆ ಅನುಕೂಲ ಇರುತ್ತೆ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಮಾಡಿ. ನಮ್ಮಲ್ಲಿ ವರಮಹಾಲಕ್ಷ್ಮಿಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ಒಂದು ಚಿಕ್ಕದು 12 ಎಡೆ ಇಲ್ಲ 16 ಎಡಿ ಇದ್ರದ್ದು ಗೆಜ್ಜೆದು ಗೆಜ್ಜೆ ವಸ್ತ್ರ ಇಟ್ಬಿಟ್ಟು ಸಿಂಪಲ್ ಅಲಂಕಾರ ಮಾಡಿಬಿಟ್ಟು ಅದನ್ನು ಮಣೆಯಲ್ಲೇ ಮೇಲೆ ರಂಗೋಲಿ ಹಾಕಿ, ಪೀಠಕ್ಕೆಲ್ಲ ರಂಗೋಲಿ ಹಾಕಿ, ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಹಾಕಿ ಇಟ್ಟುಬಿಟ್ಟು ಅದಕ್ಕೆ ಇದು ದೀಪ ಹಚ್ಚಿ ಮತ್ತು ಸಪರೇಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಪೂಜೆ ಮಾಡಿ ಮತ್ತು ಗಂಧದ ಕಡ್ಡಿ, ಕರ್ಪೂರ, ನೈವೇದ್ಯ ಎಲ್ಲ ಮಾಡಿಬಿಟ್ಟು ಆಚೆ ಒಂದ್ಸರ್ತಿ ಒಂದು ಸಿಂಪಲ್ ನೈವೇದ್ಯ, 2 ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಪೂರ್ತಿ ಆರತಿ ಮಾಡಿಬಿಟ್ಟು ನಾವು ಮನೆಯೊಳಗಡೆ ಲಕ್ಷ್ಮಿನ ಕರ್ಕೊಂಡು ಬರ್ತೀವಿ. ಅದು ಇದು ನಮ್ಮ ಅತ್ತೆ ಮನೆ ಪದ್ಧತಿ. ನಮ್ಮ ತಾಯಿ ಮನೇಲಿ 2 ಕಲಶ ನೀರಿನ ಕಲಶ ಇಟ್ಬಿಟ್ಟು ಅದು ಪೂಜೆ ಮಾಡ್ತಾರೆ, ವರಮಹಾಲಕ್ಷ್ಮಿ ಇಟ್ಟು ಪೂಜೆ ಮಾಡ್ತಾರೆ. ಸೊ ಒಂದೊಂದು ಮನೇಲಿ ಒಂದೊಂದು ಥರ ಪದ್ಧತಿ ಇರೋದ್ರಿಂದ ನಿಮ್ಮ ಗಂಡನ ಮನೇಲಿ ಏನೇನು ಪದ್ಧತಿ ಇದೆ ಅವ್ರನ್ನ ದೊಡ್ಡವ್ರನ್ನ ಕೇಳಿಕೊಂಡು, ನೀವು ಆಗಲಿಲ್ಲ ಅಂದರೆ ಬರ್ಕೊಂಡ್ಬಿಡಿ, ಒಂದೊಂದು ಸಲ ಕನ್ಫ್ಯೂಷನ್ ಇರುತ್ತೆ, ಬರ್ಕೊಂಡ್ಬಿಟ್ಟು ಆ ಪದ್ಧತಿನ ಅನುಸರಿಸಿದ್ರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಒಂದು ಸೂಚನೆ ಹೇಳ್ತೀನಿ ಈ ವಿಡಿಯೋನಲ್ಲಿ, ನಾನು ಯಾವುದೇ ಪದ್ಧತಿಯಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿ, ಏನೇ ಹಬ್ಬ ಮಾಡಲಿ, ಫಸ್ಟು ನಿಮ್ಮ ಗ್ರಾಮ ದೇವತೆ, ಇಚ್ಛಾದೇವತೆ ಹಾಗೂ ಮನೆ ದೇವರು ಈ ಮೂರನ್ನು ಫಸ್ಟು ಬೇಡ್ಕೊಳ್ಳೇಬೇಕು. ತಂದೆ ತಾಯಿ ಇಷ್ಟನ್ನು ಬೇಡಿಕೊಂಡು ಮಾತ್ರ ನೀವು ನೆಕ್ಸ್ಟು ಪೂಜೆ ಮಾಡಬೇಕು. ಗ್ರಾಮ ದೇವತೆ, ಇಚ್ಛಾದೇವತೆ ಹಾಗೂ ಮನೆ ದೇವರು
ತಂದೆ ತಾಯಿ ಹಿರಿಯರು ಗುರುಗಳು ಅವ್ರನ್ನೆಲ್ಲ ನೆನೆಸ್ಕೊಂಡು ಆಮೇಲೆ ಪೂಜೆ ಶುರು ಮಾಡಿ ತುಂಬ ಫಲ ಸಿಗುತ್ತೆ. ಯಾಕೆಂದರೆ ಮನೆ ದೇವರು ತಮಿಳಿನಲ್ಲಿ ಈಗ ಒಂದು ನಮ್ಮ ಅತ್ತೆ ಒಂದು ಗಾದೆ ಹೇಳ್ತಾ ಇದ್ರು, ಮನೆ ದೇವ್ರನ್ನ ನೆನೆಸ್ಕೊಳ್ಳದೆ ಹೋದರೆ ಯಾವ ಪೂಜೆನೂ ಫಲಕಾರಿನೇ ಆಗೋದಿಲ್ವಂತೆ. ಅಷ್ಟು ಇಂಪಾರ್ಟೆಂಟು ಮನೆ ದೇವರು, ಗ್ರಾಮದೇವರು, ಇಚ್ಛಾದೇವರು, ತಂದೆ ತಾಯಿಗಳು, ಗುರುಗಳು, ಹಿರಿಯರನ್ನೆಲ್ಲ ನೆನೆಸ್ಕೊಳ್ಳೋದು. ಇದು ಒಂದು ಪದ್ಧತಿ, ನೀವು ಮಾಡಿ ಸಿಂಪಲಾಗಿ ಪೂಜೆ ಮಾಡಿದ್ರೂ ಸಾಕು, ದೇವರ ಅನುಗ್ರಹ ಡೆಫಿನೆಟ್ಟಾಗಿ ನಿಮಗೆ ಸಿಗುತ್ತೆ. ನಮ್ಮನೆ ಪೂಜೆ ಹೀಗೆ ಸಿಂಪಲಾಗಿ ಆಯಿತು. ಇದಾದ ಮೇಲೆ ನಮ್ಮನೇಲಿ ಲಲಿತಾ ಸಹಸ್ರನಾಮ ಬಂದು ಎಲ್ಲರೂ ಹೇಳೋದನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಅದಕ್ಕೆ ಏನೇನು ಅರೇಂಜ್ ಮಾಡ್ಕೊಂಡಿದ್ದೀನಿ, ಯಾರ್ಯಾರು ಬಂದಿದ್ದರು, ಹಾಗೂ ಆ ಕಾರ್ಯಕ್ರಮ ಎಲ್ಲ ಹೇಗೇಗೆ ನಡೀತು ಅಂತ ಅಂದ್ಬಿಟ್ಟು ನೀವೇ ನೋಡಿ. ಇದನ್ನು ಇದು ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆದಂಗೂ ಆಯಿತು, ಲಲಿತಾ ಸಹಸ್ರನಾಮ ಆದಂಗೆ ಆಯಿತು. ನನಗಂತೂ ತುಂಬಾ ಸಂತೋಷ ಆಯಿತು. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ನಮ್ಮನೇಲಿ ಶಿವತಾಂಡವ ಹಾಗೂ ಲಲಿತಾ ಸಹಸ್ರನಾಮ ನನ್ನ ಫ್ರೆಂಡ್ಸ್ ಎಲ್ಲ ರಿಸೈಟ್ ಮಾಡಕ್ಕೆ ನಮ್ಮನೆಗೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಸ್ವೀಟು ಮತ್ತು ಒಂದು ಟಿಫಿನ್ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ಈವ್ನಿಂಗ್ ಅವ್ರು ರಿಸೈಟ್ ಮಾಡಕ್ಕೆ ಬರ್ತಾ ಇರೋದು, ಅದಕ್ಕೆ ನಾನು ಇವಾಗ ಮಾರ್ನಿಂಗಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಏನಂತ ಅಂದರೆ, ನಾನು ಪ್ರತಿ ಶುಕ್ರವಾರ ಕಲ್ಶ ಇಟ್ಟು ಅಕ್ಕಿಯೆಲ್ಲ ಇಟ್ಟಿರ್ತೀನಲ್ಲ ಅದು, ಮತ್ತು ಮೊನ್ನೆ ಎಲ್ಲ ಹಬ್ಬ ಆಯ್ತಲ್ಲ ಸ್ವಲ್ಪ ಅಕ್ಕಿಯೆಲ್ಲ ಉಳಿದಿತ್ತು. ಕಲ್ಶದ ತೆಂಗಿನಕಾಯಿ ಮತ್ತು ಕಲ್ಶದ ಅಕ್ಕಿ ಎಲ್ಲ ಇತ್ತಲ್ವ, ಅದರಲ್ಲಿ ಒಂದು ಪೊಂಗಲ್ ಥರ, ಸ್ವೀಟ್ ಪೊಂಗಲ್ ಥರ ಒಂದು ಮಾಡ್ತಾ ಇದ್ದೀನಿ. ಹಾಗೂ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೇ ಅವರೆಕಾಳು ಉಪ್ಪಿಟ್ಟು ಮಾಡೋಣ ನಮ್ಮ ಸ್ಟೈಲಲ್ಲಿ, ಅಕ್ಕಿ ತರಿ ಎಲ್ಲ ಹಾಕಿ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಅನ್ನೋದು, ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಲ್ಶದ ಅಕ್ಕಿ ಮತ್ತು ಇದು ಕಲ್ಶದ ತೆಂಗಿನಕಾಯಿ. ಈ ಕಲ್ಶದ ತೆಂಗಿನಕಾಯಿ ಒಡೆದ್ಬಿಟ್ಟು ಇವಾಗ ನಾನು ಇದ್ರದ್ದು ಹಾಲು ತೆಕ್ಕೊಳ್ತೀನಿ, ತೆಂಗಿನಕಾಯಿ ಹಾಲು ತೆಕ್ಕೊಳ್ತೀನಿ. ಹಾಗೂ ಇದು ಕಲ್ಶದ ಅಕ್ಕಿ ಒಂದು ಗ್ಲಾಸ್ ಇತ್ತು, ಒಂದು ಗ್ಲಾಸಲ್ಲಿ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಹೆಸರು ಬೇಳೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಬೆಚ್ಚಿಗೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತೀನಿ. ಇಲ್ಲಿ ಅವರೆಕಾಳು ತಗೊಂಡಿದ್ದೀನಿ, ಅವರೆಕಾಳು ಸ್ವಲ್ಪನೇ ಉಪ್ಪು ಹಾಕಿ ಒಂದು ವಿಷಲ್ ಕೂಗಿಸಿ ಬೇಯಿಸಿಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು. ಲಲಿತಾ ಸಹಸ್ರನಾಮ ಮಾಡಿದ್ರೆ ಯಾವಾಗ್ಲೂ ಪಾನಕ ಕೋಸಂಬರಿ ಮಾತ್ರ ನೈವೇದ್ಯಕ್ಕೆ ಮಾಡ್ಕೊಳ್ಬೇಕು ಅಂತ ನಾನು ಸುಮಾರು ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಹೆಸರು ಬೇಳೆ ನೆನೆ ಹಾಕಿದ್ದೀನಿ, ಮತ್ತೆ ನಿಂಬೆಹಣ್ಣಿನ ಪಾನಕ ಆಮೇಲೆ ಮಾಡ್ತೀನಿ. ಈ ಎರಡು ಸೌತೆಕಾಯಿ ಸಣ್ಣಗೆ ಹೆಚ್ಚಿಬಿಟ್ಟು ಕೋಸಂಬರಿ ಮಾಡ್ತಾ ಇರೋದು. ಇದರಲ್ಲಿ ಜೀರಿಗೆ ಮೆಣಸು ಎರಡು ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಯಾಕೆಂದರೆ ಫಾಸ್ಟಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯನ್ನು ತೊಳೆದಿಟ್ಕೊಂಡಿದ್ದೀನಿ ಬಿಡಿಸಿ. ಇಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡ್ಬಿಡ್ತೀನಿ. ಹುರ್ಕೊಂಡು ಆದಮೇಲೆ ತೊಳ್ಕೊಳ್ಳೋದು, ಇದನ್ನು ಹುರ್ತಾಗಿದೆ ಇವಾಗ. ಇದನ್ನು ಕ್ಲೀನಾಗಿ ಎರಡು ಸಲ ಅರಿಶಿನ ಕುಂಕುಮ ಎಲ್ಲ ಆಗಿರುತ್ತಲ್ಲ ಎರಡು ಸಲ ಕ್ಲೀನಾಗಿ ತೊಳ್ಕೊಂಡು ಬಿಡ್ತೀನಿ. ಇದರಲ್ಲಿ ಒಂದು ಲೋಟ ಅಕ್ಕಿ ಇದೆ, ಅದಕ್ಕೆ ಒಂದೂವರೆ ಹಿಡಿ ಎರಡು ಹಿಡಿಯಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ಇವಾಗ. ಇದೀಗ ಕುಕ್ಕರ್ ಮುಚ್ಚಿ ಮೂರು ವಿಷಲ್ ಕೂಗಿಸ್ತೀನಿ. ಅವರೆಕಾಳು ಉಪ್ಪಿಟ್ಟು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವರೆಕಾಳು ಉಪ್ಪಿಟ್ಟಿಗೆ ನಾನು ರೇಷನ್ ಅಕ್ಕಿ ಬರುತ್ತಲ್ಲ ಸೊಸೈಟಿ ಅಕ್ಕಿ, ಅದು ಹಿಂದಿನ ದಿವಸನೇ ರಾತ್ರಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಆರಾಕ್ಬಿಟ್ಟು ಮಿಕ್ಸಿನಲ್ಲಿ ರವೆ ಮಾಡಿಕೊಂಡು ಅದನ್ನು ಜರಡಿ ಆಡಿದ್ದೀನಿ ಒಂದ್ಸತಿ. ಆ ಜರಡಿ ಆಡಿರೋದು ಈ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ರವೆ. ಹಿಟ್ಟು ಬಂದಿದೆ, ಅದು ಅಕ್ಕಿ ಹಿಟ್ಟು ಥರ, ಅದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಅದು ಉಪ್ಪಿಟ್ಟು ಲಾಸ್ಟಲ್ಲಿ ಯೂಸ್ ಮಾಡ್ತೀನಿ. ಇವಾಗ ನಾಲ್ಕು ಲೋಟ ಅಕ್ಕಿ ರವೆಗೆ ನಾಲ್ಕು ಲೋಟ ಇದು ಅವರೆಕಾಳು ಬೇಯಿಸಿಟ್ಕೊಂಡಿದ್ದೀನಿ ಸಮ ಸಮ. ಸ್ವಲ್ಪ ಒಂದೆರಡು ಹಿಡಿ ಒಂದು ಅರ್ಧ ಪಾವು ಜಾಸ್ತಿ ಆದ್ರೂ ಚೆನ್ನಾಗಿ ಇರುತ್ತೆ, ಅವರೆಕಾಳು ಒಂಚೂರು ಜಾಸ್ತಿ ಇರಬೇಕು ಅಕ್ಕಿ ರವೆಗಿಂತ ಯಾವಾಗ್ಲೂ. ಸೊ ಆಗ ಟೇಸ್ಟಿ ಆಗಿರುತ್ತೆ, ಅವರೆಕಾಳು ಉಪ್ಪಿಟ್ಟು ತಿಂತಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಸಮಾಧಾನನೂ ಇರುತ್ತೆ. ಈಗ ಈ ದೊಡ್ಡ ಪಾತ್ರೆನಲ್ಲಿ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಎಣ್ಣೆ ಬಿಸಿಗೆ ಹಾಕಿದ್ದೀನಿ ಕಾಯಕ್ಕೆ. ಇವಾಗ ಇದಕ್ಕೆ ನಾನು ಸಾಸಿವೆ
ಇದು ಲಾರ್ಜ್ ಕ್ವಾಂಟಿಟಿ ಅಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಎಲ್ಲ ಜಾಸ್ತಿನೇ ಹಾಕ್ಬೇಕಾಗುತ್ತೆ. ಬೇರೆ ಹಸಿಮೆಣಸಿನ್ಕಾಯಿ, ಇದಕ್ಕೆ ಈರುಳ್ಳಿ ಎಲ್ಲ ಹಾಕೋದಿಲ್ಲ, ಅವರೆಕಾಯ್ದು ಅರೋಮ ಇರೋದಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಕರ್ಬೇವಿನ ಸೊಪ್ಪು, ಇವಾಗ ನಾವು ಬೇಯಿಸಿಟ್ಟಿರೋ ಅವರೆಕಾಳು ಹಾಕ್ಬಿಡ್ತೀನಿ. ನಾಲ್ಕು ಲೋಟ ಅಕ್ಕಿ ತರಿಗೆ 8 ಲೋಟ ಇದರಿಂದ 10 ಲೋಟದ ತನಕನೂ ನೀರು ಬೇಕಾಗುತ್ತೆ. ಅದು ಅವರೆಕಾಯಿ ಬೆಂದಿದ್ದ ನೀರು ಸ್ವಲ್ಪ ಇದೆಯಲ್ಲ, ಯಾವಾಗಲೂ ಕುದಿಯೋಕ್ಕೆ ಸ್ವಲ್ಪ ನೀರಿಟ್ಕೊಂಡು ನೋಡಿಕೊಂಡು ಹಾಕಿದ್ರಾಯ್ತು. ಇದೆಲ್ಲ ಜರಡಿ ಆಡಿದ್ಮೇಲೆ ರವೆನ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಅಕ್ಕಿ ಅಥವಾ ಉಪ್ಪಿಟ್ಟು ಒಂಥರ ಉದುರಿದ್ರಾಗಿ ಚೆನ್ನಾಗಿ ಬರುತ್ತೆ. ಈ ಅಕ್ಕಿ ತರಿಯೆಲ್ಲ ಹಾಕಿ ನೀರು ಬಿಸಿನೀರಿಗೆ ಹಾಕಿ ಕೆದಕಿದ್ಮೇಲೆ ಆಮೇಲೆ ಜೀರಿಗೆ ಮೆಣಸು ಪುಡಿ ಹಾಕಬೇಕಂದ್ರೆ ತರ್ತರಿಯಾಗಿ ಕುಟ್ಕೊಂಡಿರೋದು ಆ ಪುಡಿ ಹಾಕಬೇಕು. ಆಮೇಲೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮೇಲುಗಡೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಿ ಇಳಿಸಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಆಗಲೇ 4:30 ಆಯಿತು. ನಾನು ಅಷ್ಟು ರೆಡಿ ಮಾಡಿಕೊಂಡೆಲ್ಲ ಇಟ್ಕೊಂಡ್ರು ಕೂಡ ಅವ್ರು ಬಂದಿದ ತಕ್ಷಣ ಕಾಫಿ ಕೊಟ್ಟು ಮತ್ತು ಮಿಕ್ಕಿದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ತೆಂಗಿನಕಾಯಿ ಹಾಲನ್ನ ಗ್ರೈಂಡ್ ಮಾಡಿ ತೆಕ್ಕೊಂಡು ಅದು ಪೊಂಗಲ್ಲು ಕೂಡ ರೆಡಿ ಆಯಿತು. ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದು ಹಾಕ್ಬಿಟ್ಟಿದ್ದೀನಿ. ಸೊ ಪಾನಕ ಕೋಸಂಬರಿನೂ ಆಯಿತು, ಅದೆಲ್ಲ ಕೂಡ ರೆಕಾರ್ಡ್ ಮಾಡೋಕ್ಕೆ ನಂಗೆ ಆಗಲೇ ಇಲ್ಲ. ಉಪ್ಪಿಟ್ಟು, ಪಾನಕ, ಕೋಸಂಬರಿ, ಸಿಹಿ ಪೊಂಗಲ್ಲು ಅವ್ರು ಬಂದಿದ ತಕ್ಷಣ ಕಾಫಿ ಎಲ್ಲ ಕೊಟ್ಟು ಇವಾಗ ಲಲಿತ ರಸಾಸನ ಸ್ಟಾರ್ಟ್ ಮಾಡೋದು. ನವ ವಿದ್ರುಮ ಬಿಂಬ ಶ್ರೀ ರಂಕಾರಿ ರತನಚ್ಚದ ಶುದ್ಧ ವಿದ್ಯಾಂಕುರಾಕಾರ ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ವೀಟಿ ಕಾಮೋದ ಸಮಾಕರ್ಷ ದಿಗಂತರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಷಿತ ಚರ್ಚಪಿ ಮಂದಸ್ಮಿತ ಪ್ರಭಾಪೂರ ಮರ್ಜತ್ಕಾಮಿ ಪುರಾನ್ವಿತ ರತ್ನ ಗೈವೇಯ ಚಿಂತಾಕ ಲೋಲ ಮುಕ್ತ ಫಲ ಜಾನುದ್ವಯ ವಿರಾಜಿತ ಇಂದ್ರ ಗೋಪ ಪರೀಕ್ಷಿಪ್ತ ಸ್ಮರ ತೂಣ ಭಜಂಗಿಕ ಗೋಡ ಗುಲ್ಫ ಕೂರ್ಮ ಪುಷ್ಟ ಜೈಷ್ಣು ಪ್ರಪದಾನ್ವಿತ ನಟ ನೀದಿತಿ ಸಂಚನ್ನ ನಮಸ್ತ ಮಣಿ ಗೃಹಾಂತಸ್ಥ ಪಂಚ ಬ್ರಹ್ಮಾಸನಸ್ಥಿತ ಮಹಾಪದ್ಮಾಟಲೀ ಸಂಸ್ಥಾ ಕದಂಬ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ದೇವ ಶ್ರೀಗಣ ಸಂಗಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ. ಸೊ ನೋಡಿದ್ರಲ್ಲ ಎಲ್ಲದುವೇ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಈ ಸರ್ತಿದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಆಯಿತು ಲಲಿತಾ ಸಹಸ್ರನಾಮ ಸ್ತೋತ್ರದೊಂದಿಗೆ. ಸೊ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.